ಜೆ ಡಿ ಎಸ್ಸು ಯಾಕೆ ನಮ್ಮ ತಾಲೂಕಿನಲ್ಲಿ ಇಷ್ಟು ನೆಲೆಯಾಗಿ ನಿಂತಿದೆ, ನಾವು ಅದರಿಂದ ನಾವು ವಂಚಿತರಾಗ್ತಾ ಇದ್ದೀವಿ ಅಂತೇಳಿ ನಮಗನ್ನಿಸ್ತು. ಮತ್ತು ನಾವು ಎಲ್ಲ ಸ್ನೇಹಿತರ ಜೊತೆ, ಜೆ ಡಿ ಎಸ್ನ ಎಲ್ಲ ಕಾರ್ಯಕರ್ತರ ಜೊತೆ ನಾವು ನಿರಂತರವಾದಂಥ ಸಂಪರ್ಕದಲ್ಲೇ ಇದ್ವಿ. ಮತ್ತು ನಾವು ಪುನಃ ಕುಮಾರಣ್ಣವರು, ಉಗ್ರೇಶ್ ಅಣ್ಣವರು, ಪ್ರಕಾಶ್ ಅಣ್ಣವರು ಎಲ್ಲರ ನೇತೃತ್ವದಲ್ಲಿ ನಾವು ಮತ್ತೆ ಮರು ಸೇರ್ಪಡೆಯನ್ನು ನಮ್ಮ ಮನೆಗೆ ನಾವು ವಾಪಸ್ ಬಂದಿದ್ದೀವಿ. ನಾವು ಹೇಳಬೇಕಾದ್ರೆ 2018 2023 ಕಾಲಘಟ್ಟವನ್ನು ಸತ್ಯನಾರಾಯಣ ಸಾಹೇಬರಿಗೆ ನಮ್ಮ ತಾಲೂಕಿನ ಜನ ಆಶೀರ್ವಾದವನ್ನು ಮಾಡಿದರು. ಅನಿವಾರ್ಯ ದುರ್ದೈವ, ನಾವು ಅವ್ರನ್ನ ಕಳ್ಕೊಂಡ್ವಿ. ಮತ್ತೆ ನಾವು ಈ ತಾಲೂಕನ್ನು 2023 ಗೆದ್ದು ಜೆ ಡಿ ಎಸ್ ಪಕ್ಷದಿಂದ ಇಲ್ಲಿ ಯಾರನ್ನೇ ಆಗಲಿ ಅಭ್ಯರ್ಥಿಯನ್ನಾಗಿ ಮಾಡಲಿ, ನಾವು ಗೆದ್ದು ಇದೇ ನಮ್ಮ ಸತ್ಯನಾರಾಯಣ ಸಾಹೇಬರಿಗೆ ನಾವು ಸಮರ್ಪಣೆ ಮಾಡಬೇಕು. ಹಾಗಾಗಿ ನಾವೆಲ್ಲ ಮುಖಂಡರುಗಳು ಇವತ್ತು ನಮ್ಮ ತಾಲೂಕಿನಲ್ಲಿ ಎಲ್ಲ ಮುಖಂಡರುಗಳು ಸಹ ನಿನ್ನೆ ದಿವಸ ಕುಮಾರಣ್ಣವರ ನೇತೃತ್ವದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಿನಿಂದ ನಾವೆಲ್ಲ ಕೆಲಸ ಮಾಡೋದಕ್ಕೆ ಪಣ ತೊಟ್ಟಿದ್ದೀವಿ. ಸರಳ ಸಜ್ಜನಿಕೆಗೆ ನಮ್ಮ ತಾಲೂಕಿನಲ್ಲಿ ಯಾರಾದರೂ ಸರಳವಾಗಿ ಶಾಸಕರಾಗ್ಬೋದು, 1000 crore ಇದ್ದಂಥವರು ಸತ್ಯನಾರಾಯಣ ಸಾಹೇಬರ ಮುಂದೆ ನಾವು ಲೆಕ್ಕಕ್ಕಿರಲಿಲ್ಲ. ಅವಾಗ ಅನೇಕ ಜನ ದುಡ್ಡಿನಿಂದ ರಾಜಕಾರಣ ಮಾಡ್ಬೋದು ಅಂಥವ್ರಿಗೆ ಮಾರ್ಗದರ್ಶಕರಾಗಿದ್ದಂಥವ್ರು ಅಂದರೆ ಸತ್ಯನಾರಾಯಣ ಸಾಹೇಬರು. ಅದಕ್ಕೋಸ್ಕರನೇ ಇವತ್ತು ತಾಲೂಕಿನಲ್ಲಿ ಮೊದಲನೇ ಸ್ಥಾನ, ಜೆ ಡಿ ಎಸ್ನ ಭೀಷ್ಮ ಅಂತಲೇ ಕರಿಬೋದು. ನಮ್ಮ ತಾಲೂಕಿಗೆ ಏನಾದರೂ ಜನತಾದಳವನ್ನು, ಜನತಾ ಪಕ್ಷದ ಮುಖಾಂತರ ಜನತಾದಳವನ್ನು ಪರಿಚಯಿಸಿದ್ದೇ ಆದರೆ ಅದು ಸತ್ಯನಾರಾಯಣ ಸಾಹೇಬರು, ಮೊದಲಿಗರು. ಅದಕ್ಕೆ ಅವ್ರನ್ನ ನಾವು ಭೀಷ್ಮ ಅಂತಲೇ ನಮ್ಮ ತಾಲೂಕಿನಲ್ಲಿ ಇವತ್ತು ಗುರುತಿಸಬೇಕಾಗ್ತದೆ. ಅವರ ಒಂದು ಸರಳ ಸಜ್ಜನಿಕೆಯಿಂದಲೇ ಯಾವ ರೀತಿ ತಾಲೂಕಿನಲ್ಲಿ ಜನರ ವಿಶ್ವಾಸವನ್ನು ಗೆಲ್ಲಿಸಿದ್ರು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಮ್ಮ ತಾಲೂಕಲ್ಲಿ ಮಾಡಿದ್ದಾರೆ, ಒಳ್ಳೆಯ ಕೆಲಸಗಳನ್ನು, ಆ ಕೆಲಸಗಳನ್ನು ನಾವು ಸಹ ಎಲ್ಲರೂ ಒಗ್ಗಟ್ಟಾಗಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವರ ಆಶೀರ್ವಾದವನ್ನು ಬೇಡೋದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀವಿ. ಮತ್ತು ನಮ್ಮ ತಾಲೂಕು ಇವತ್ತು ಯಾವ ರೀತಿ ಅಭಿವೃದ್ಧಿ ಹೊಂದಿತ್ತು, ಸತ್ಯನಾರಾಯಣ ಸಾಹೇಬರಿಗೆ ಎಷ್ಟು ಅಲ್ಪಾವಧಿಯಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಪಡಿಸಿದರು, ಯಾವ ರೀತಿ ನಮ್ಮ ತಾಲೂಕನ್ನು ಭದ್ರವಾದಂಥ ಜನತಾದಳಕ್ಕೆ ಬುನಾದಿಯನ್ನು ಹಾಕಿದರು, ಆ ಬುನಾದಿಯನ್ನು ಬಲಪಡಿಸ್ಕೊಂಡು ಹೋಗೋದಕ್ಕೆ ಇದೊಂದು ಸತ್ಯನಾರಾಯಣ ಸಾಹೇಬರ ಒಂದು ಸಮಾಧಿಯ ಜಾಗ ನಮಗೆ ಪುಣ್ಯಕ್ಷೇತ್ರ ಆಯಿತು. ಹಾಗಾಗಿ ನಿನ್ನೆ ನಾವು ಸಹ ಮರು ಸೇರ್ಪಡೆ ಆದ್ವಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ, ಅವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಇವತ್ತು ಬಂದಿದ್ದೀವಿ. ಹಾಗಾಗಿ ಜೆ ಡಿ ಎಸ್ ಪಕ್ಷವನ್ನು ಪುನರ್ ಪ್ರತಿಷ್ಠಾಪನೆಯನ್ನು ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಅನ್ನೋದೇ ನಮ್ಮ ಹೆಬ್ಬಯಕೆ, ಅದು ಸತ್ಯನಾರಾಯಣ ಸಾಹೇಬರ ಹೆಸರನ್ನು ಉಳಿಸ್ಬೇಕು. ಹಾಗಾಗಿ ಇಲ್ಲಿ ಒಂದು ಪೂಜೆ ಕಾರ್ಯವನ್ನು ಎಲ್ಲರ ನೇತೃತ್ವದಲ್ಲಿ ಮಾಡೋದಕ್ಕೆ ಬಂದಿದ್ದೀವಿ.